ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಆಹಾರ ಅರಸಿ ಅರಣ್ಯದಿಂದ ಬಂದ ಎರಡು ಕರಡಿಗಳು ರೈತನ ಜಮೀನಿನ ಹಳೆಯ ಬಾವಿಯಲ್ಲಿ ಅವಿತು ಕುಳಿತಿದ್ದ ಘಟನೆ ಕೋಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕರಸನಹಳ್ಳಿ ಗ್ರಾಮದ ಸಮೀಪ ನಡೆದಿದೆ ಚಿಕ್ಕರಸನಹಳ್ಳಿ ಗ್ರಾಮದ ಹಲಸಿನ ಮರದಲ್ಲಿದ್ದ ಕರಡಿಯನ್ನ ನೋಡಿದ ಸ್ಥಳೀಯರು ತಕ್ಷಣ ಕೋಟಗೆರೆ ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸಿದ್ದಾರೆ ಕರಡಿಯ ಸೆರೆಗಾಗಿ ಕೋಟಗೆರೆ ಅರಣ್ಯ ಇಲಾಖೆಯ ಅಧಿಕಾರಿ ಸುರೇಶ್ ನೇತೃತ್ವದ ಸಿಬ್ಬಂದಿಗಳ ತಂಡ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ ಚಿಕ್ಕರಸನಹಳ್ಳಿ ಗ್ರಾಮ ನಾವು ಇಲ್ಲೇ ಬೆಳಿಗ್ಗೆ ಎಲ್ಲ ಎದ್ರಿ ಇಲ್ಲೇ ಕೆಲಸ ಮಾಡ್ಬೇಕು ಹೊಲ ಎಲ್ಲ ಇಲ್ಲೇ ಇರೋದು ನಮ್ದು ಇಲ್ಲಿ ಅರಸಿನ ಗಿಡಕ್ಕೆ ಎಲ್ಡು ಕಳ್ಳಿ ಬಂದಿದ್ವು ಯಾರೋ ಹಿಂಗೆ ಅಡಕೆ ಪಟ್ಟೆ ಕೊಯ್ಯಕ್ ಬಂದು ನೋಡಿದ್ರು ತಿರುಗಾ ಹಿಂಗೆ ಮಾತಾಡ್ತಿದ್ರು ನಾನು ಕಸ ಹಾಕಿ ಮುಗ್ಬಿಡ್ಸೋಣ ಅಂತ ಹೇಳಿ ಬಂದೆ ಇಲ್ಲೇ ಮುಗ್ಗಿನ ಗಿಡವೇ ತಿರುಗಾದ್ರು ಅಲ್ಲಿ ಒಂದ್ ಸ್ವಲ್ಪ ಬೇಲಿ ಐತಿ ಅದ್ರೊಳಗೆ ಹೋಗಿ ವೆಲ್ಡೋನ್ ತಿರುಗಾ ನಾಯಿ ಅದ್ರೊಳಗೆ ಹೋತು ಓಡ್ ಬಂದ್ಬಿಟ್ಟು ವೆಲ್ಡೋನ್ ನಾವು ಅವಕ್ಕೆ ಬಿದ್ದು ಅದ್ರೊಳಗೆ ಎದ್ದು ಓಡ್ ಬಂದ್ವಿ ಯಾರಿಗೂ ಏನು ಹಾನಿ ಆಗಿಲ್ಲ ಯಾರಿಗೂ ಏನು ಮಾಡಿಲ್ಲ ಅವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ ತರ ಪ್ರಿಕಾಷನ್ಸ್ ತಗೊಂಡಿದ್ದಾರೆ ಬೆಳಿಗ್ಗೆಯಿಂದ ಬಂದವ್ರೆ ಜೀಪಾಗೆ ಬಂದು ಎಲ್ಲ ಸೇಫ್ಟಿ ಮಾಡಿವ್ರೆ ಸುತ್ತ ಎಲ್ಲ ನಿಂತ್ಕೊಂಡವ್ರೆ ಮಲೆ ಎಲ್ಲ ತಂದವ್ರೆ ಆದ್ರೂ ಜನಕ್ಕೆ ತೊಂದರೆ ಆಗಿಲ್ಲ ಜನನು ಚೆನ್ನಾಗೆ ಸಹಾಯ ಮಾಡ್ತಾವ್ ಕೋಆಪರೇಟ್ ಮಾಡ್ತಾವ್ರಿ ಹೇಳ್ದಂಗ್ ಕೇಳ್ತಾವ್ರಿ ಎಲ್ಲ ತಿಳುವಳಿಕೆ ಕೊಟ್ಟು ಅನೌನ್ಸ್ ಮಾಡ್ಯವ್ರ ಎಲ್ಲ ಜೀಪ್ನಾಗ ಹೋಗಿ ಬಾವಿಯ ಮರೆಯಲ್ಲಿ ಅಡಗಿದ್ದ ಎರಡು ಕರಡಿಯನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ತಂಡ ಸಂಜೆ ವೇಳೆಗೆ ಬಾವಿಯಿಂದ ಅರಣ್ಯಕ್ಕೆ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ಕೋಟಗೆರೆ ತಹಶೀಲ್ದಾರ್ ನಾಹಿದ ಸಿಪಿಐ ಸಿದ್ದರಾಮೇಶ್ವರ ಅರಣ್ಯ ಅಧಿಕಾರಿ ಸುರೇಶ್ ನೇತೃತ್ವದ ತಂಡ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಮೂರ್ತಿ ಅಮೋಕ್ ಟಿವಿ ಕೋಟಗೆರೆ